ಹಾಯ್ ಎವ್ರಿವನ್, ಇವತ್ತಿನ ಸೆಷನಲ್ಲಿ ಒಂದು ಹೊಸ ಕಾಂಪೋನೆಂಟನ್ನು ಪರಿಚಯವನ್ನು ನಿಮಗೆ ಹೇಳ್ಕೊಡ್ತೀನಿ. ಅದು ಯಾವುದಂದರೆ ಡೇಟ್ ಪಿಕ್ಕರ್ ಅಂತೇಳಿ. ಸೊ ಡೇಟ್ ಪಿಕ್ಕರ್ ಅನ್ನುವಂಥ ಕಾಂಪೋನೆಂಟು ಸೊ MIT ಆ್ಯಪ್ ಇನ್ವೆಂಟರ್ನಲ್ಲಿ ಇದೆ. ಈ ಕಾಂಪೋನೆಂಟ್ ಯೂಸ್ ಮಾಡಿಕೊಂಡು ನಾವು ಡೇಟನ್ನು ಸೆಲೆಕ್ಟ್ ಮಾಡಲಿಕ್ಕೆ ಬಳಕೆ ಮಾಡ್ಬೋದು. ಸೊ ಈ ಡೇಟ್ ಪಿಕ್ಕರ್ ಯೂಸ್ ಮಾಡಿಕೊಂಡು ನಿಮ್ಮ ಏಜ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು, ಅದು ಒಂದು ಆ್ಯಪ್ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತು ನಿಮಗೆ ಹೇಳ್ಕೊಡ್ತೇನೆ. ಸೊ ಈ ಡೇಟ್ ಪಿಕ್ಕರ್ನಲ್ಲಿ ನೀವು ಎಕ್ಸಾಕ್ಟ್ ಯಾವ ವರ್ಷದ ಡೇಟು, ಮಂತು, ಇಯರನ್ನು ಆಯ್ಕೆ ಮಾಡ್ಕೊಳ್ತೀರಿ. ಆ ಡೇಟು, ಮಂತು, ಇಯರ್ ಅದರ ನಡುವೆ ಇರುವಂಥ ಡಿಫ್ರೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎಕ್ಸಾಕ್ಟ್ ನಿಮ್ಮ ಏಜನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪಾಸಿಬಲ್ ಆಗ್ತದೆ. ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಆ್ಯಪ್ ಕ್ರಿಯೇಟ್ ಮಾಡಲಿಕ್ಕೆ. ಆ್ಯಪ್ ಇನ್ವೆಂಟರ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ಕ್ರಿಯೇಟ್ ಆ್ಯಪ್ಸ್. ಸೊ ಲಾಗಿನ್ ವಿತ್ ಯುವರ್ ಜಿಮೇಲ್ ID. ಸೊ ಟೇಕ್ ಮೈ ಪ್ರಾಜೆಕ್ಟ್ ಆ್ಯಂಡ್ ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್. ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್, ಇಲ್ಲಿ ಏಜ್ ಕ್ಯಾಲ್ಕುಲೇಟರ್ ನಾನು 1 ಅಂತ ಕೊಡ್ತೀನಿ. ಆಲ್ರೆಡಿ ಏಜ್ ಕ್ಯಾಲ್ಕುಲೇಟರ್ ಅನ್ನೋ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಇದೆ. ಸೊ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತ ಹೇಳಿ. ಸೊ ನಿಮ್ಮ ಆ್ಯಪ್ ಇನ್ವೆಂಟರ್ ಸ್ಕ್ರೀನ್ ಓಪನ್ ಆಗ್ತದೆ. ಸೊ ಇದರಲ್ಲಿ ಫಸ್ಟು ಸ್ಕ್ರೀನ್ ಟೈಟಲ್ ಚೇಂಜ್ ಮಾಡಿ. ಸೊ ಸ್ಕ್ರೀನ್ 1 ಬದಲಾಗಿ ಏಜ್ ಕ್ಯಾಲ್ಕುಲೇಟರ್ ಅಂತ ಟೈಟಲ್ ಕೊಡಿ. ಸೊ ಇದರ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಕೊಡಿ. ಓಕೆ, ಸೊ ದೆನ್ ಪುಟ್ ಎ ಲೇಬಲ್ ಎಟ್ ದ ಟಾಪ್. ಸೊ ಸ್ಕ್ರೀನ್ ಅಲೈನ್ಮೆಂಟ್ಸ್ನಲ್ಲಿ ಸೆಂಟರ್ ತಗೊಳ್ಳಿ. ಓಕೆ, ಸೊ ಲೇಬಲ್ ಟೆಕ್ಸ್ಟ್ ಕಲರನ್ನು ವೈಟ್ ಮಾಡಿ, ಆಮೇಲೆ ಫಾಂಟ್ ಸೈಜ್ ಒಂದು 25 ಕೊಡಿ ಆ್ಯಂಡ್ ಬೋಲ್ಡ್ ಮಾಡಿ. ಸೊ ಇಲ್ಲಿ ಟೆಕ್ಸ್ಟ್ ಫಾರ್ ಲೇಬಲ್ 1 ಎಕ್ಸಾಕ್ಟ್ ಏಜ್ ಕ್ಯಾಲ್ಕುಲೇಟರ್ ಅಂತ ಟೈಟಲ್ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ನೀವು 2 ಡೇಟ್ಸ್ಗಳನ್ನು ತಗೋಬೇಕು. ಒಂದು ಡೇಟು ನಿಮ್ಮ ಡೇಟ್ ಆಫ್ ಬರ್ತು, ಇನ್ನೊಂದು ಡೇಟು ಕರೆಂಟ್ ಡೇಟ್ ಅಂತ ಹೇಳಿ. ಈ ಕರೆಂಟ್ ಡೇಟ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಲೆಸ್ ಮಾಡಿದರೆ ಸೊ ನಿಮ್ಮ ಎಕ್ಸಾಕ್ಟ್ ಏಜ್ ಇನ್ ಟರ್ಮ್ಸ್ ಆಫ್ ಇಯರ್, ಮಂತ್ ಮತ್ತು ಡೇನಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪಾಸಿಬಲ್ ಆಗ್ತದೆ. ಓಕೆ, ಅದಕ್ಕೆ ಒಂದು ಲೇಔಟ್ ತಗೊಳ್ಳಿ, ಟೇಬಲ್ ಅರೇಂಜ್ಮೆಂಟ್. ಓಕೆ, ಸೊ ಇದರಲ್ಲಿ 2 ರೋಸ್, 2 ಕಾಲಮ್ಸ್ ಇರಲಿ. ಸೊ ಇದರ ವಿಡ್ತ್ ಫಿಲ್ ಪೇರೆಂಟ್ ತಗೊಳ್ಳಿ. ಸೊ ಯೂಸರ್ ಇಂಟರ್ಫೇಸ್ನಲ್ಲಿ ಲೇಬಲ್ ಹಾಕ್ಕೊಳ್ಳಿ. ಸೊ ಇದರ ಫಾಂಟ್ ಕಲರ್ ವೈಟ್. ಸೊ ಫಾಂಟ್ ಸೈಜ್ 20. ಸೊ ಇಲ್ಲಿ ಐತಲ್ಲ ಡೇಟ್ ಆಫ್ ಬರ್ತ್ ಅಂತ ಕೊಡಿ. ಸೊ ಇದರ ಮುಂದಗಡೆ ಒಂದು ಇನ್ನೊಂದು ಲೇಬಲ್, ಸಾರಿ, ಸೊ ಈ ಡೇಟ್ ಆಫ್ ಬರ್ತನ್ನು ಲೇಬಲ್ ಬದಲಾಗಿ ನೀವು ಡೇಟ್ ಪಿಕ್ಕರನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಈ ಲೇಬಲನ್ನು ಪಕ್ಕಕ್ಕೆ ಸರಿಸ್ಬಿಡಿ. ಇಲ್ಲಿ ಡೇಟ್ ಪಿಕ್ಕರ್ ಅಂತ ಒಂದು ಕಾಂಪೋನೆಂಟ್ ಇದೆ. ಸೊ ಅದು ಡೇಟ್ ಪಿಕ್ಕರ್ 1 ಅನ್ನೋದನ್ನು ಹಾಕ್ಕೊಳ್ಳಿ. ಸೊ ಈ ಡೇಟ್ ಪಿಕ್ಕರ್ಗೆ ಸೇಮ್ 25 ಫಾಂಟ್ ಸೈಜ್ ಅಥವಾ ಕಡಿಮೆ ಮಾಡ್ಕೋಬೋದು. ಆಮೇಲೆ ಇದು ಕೂಡ, ಸೊ ಟೆಕ್ಸ್ಟ್ ಐತಲ್ಲ, ಸೊ ಡೇಟ್ ಆಫ್ ಬರ್ತ್ ಸೊ ಆಮೇಲೆ ಇದರ ಬ್ಯಾಕ್ಗ್ರೌಂಡ್ ಕಲರ್, ಇದು ಟೆಕ್ಸ್ಟ್ ಕಲರ್ ಆಯಿತು. ಸೊ ಇದರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿ, ಆಮೇಲೆ ಇದರ ಶೇಪನ್ನು ರೌಂಡೆಡ್ ಮಾಡಿಕೊಳ್ಳಿ. ಸೊ
ಸೊ ಟೆಕ್ಸ್ಟ್ ಕಲರ್ ನೀವು ಯಾವುದಾದ್ರೂ ತೊಗೋಬೋದು. ಸೊ ಜಸ್ಟ್ ಇದನ್ನು ಲೇಬಲ್ ಒನ್ ಇದೆಯಲ್ಲ, ಸೊ ಲೇಬಲ್ ಟು, ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ಸೊ ಡೇಟನ್ನು ಹೆಂಗೆ ಡಿಸ್ಪ್ಲೇ ಮಾಡ್ತೀರಿ, ಫಸ್ಟು ಡಿ ಡಿ ಬರುತ್ತೆ, ಆಮೇಲೆ MM ಬರುತ್ತೆ, ಆಮೇಲೆ YY ಬರುತ್ತೆ. ಸೊ ಇದು ಡೇಟ್ ಫಾರ್ಮೆಟ್, ಅಂದರೆ ನೀವು ಆಯ್ಕೆ ಮಾಡಿದಂಥ ಡೇಟ್ ಇಲ್ಲಿ ಏನು ಆಯ್ಕೆ ಮಾಡ್ಕೋತೀರಿ ಅದು ಇಲ್ಲಿ ಬಂದು ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಡಿ ಡಿ MM YY YY. ಓಕೆ, ಇದು ಡೇಟ್ ಒನ್ ಆಯಿತು. ಅದೇ ರೀತಿಯಲ್ಲಿ ಇನ್ನೊಂದು ಡೇಟ್ ಪಿಕ್ಕರ್ ತೊಗೊಳ್ಳಿ, ಸೊ ಆಮೇಲೆ ಇನ್ನೊಂದು ಲೇಬಲ್ ಅದ್ರ ಮುಂದೆ ಹಾಕ್ಕೊಳ್ಳಿ. ಸೊ ಈ ಡೇಟ್ ಪಿಕ್ಕರ್, ಸೊ ಟೆಕ್ಸ್ಟ್ ಕಲರ್, ಸೊ ಪಿಂಕ್ ತೊಗೊಳ್ಳಿ, ಬ್ಯಾಕ್ಗ್ರೌಂಡ್ ಕಲರ್ ಬೇರೆ ತೊಗೊಳ್ಳಿ, ಆಮೇಲೆ ಫಾಂಟ್ ಸೈಜ್ 20. ಓಕೆ, ಸೊ ಆಮೇಲೆ ಇಲ್ಲಿ ಐತಲ್ಲ ಕರೆಂಟ್ ಡೇಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ಕೂಡ ರೌಂಡೆಡ್ ಶೇಪ್ ತಗೊಳ್ಳಿ. ಸೊ ಮುಂದುಗಡೆ ಒಂದು ಲೇಬಲ್ ಹಾಕ್ಕೊಂಡಿದ್ದೀರಾ ಆಲ್ರೆಡಿ. ಸೊ ಇದರ ಟೆಕ್ಸ್ಟ್ ಕಲರ್ ವೈಟು, ಆಮೇಲೆ ಇಲ್ಲಿ ಟೆಕ್ಸ್ಟು ಸೇಮ್ ಡಿ ಡಿ MM YY. ಸೊ ಇದರ ಫಾಂಟ್ ಸೈಜ್ ಕೂಡ 20 ಕೊಡಿ. ಓಕೆ, ಸೊ ಈ ರೀತಿಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಕರೆಂಟ್ ಡೇಟನ್ನು ಆಯ್ಕೆ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನೀವು ಡೇಟನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಡುತ್ತೆ. ಅಲ್ಲಿ ನೀವು ಮಂತು ಡೇಟು ಇಯರನ್ನು ಆಯ್ಕೆ ಮಾಡಿಬಿಟ್ರೆ ಅದು ಇಲ್ಲಿ ಬಂದು ಡಿಸ್ಪ್ಲೇ ಆಗಬೇಕು ಲೇಬಲ್ ಟು ಮತ್ತು ಲೇಬಲ್ ತ್ರೀನಲ್ಲಿ. ಓಕೆ, ಸೊ ಇದು ಆದ ನಂತರ ನೆಕ್ಸ್ಟು ಒಂದು ಬಟನ್ ಹಾಕ್ಕೊಳ್ಳಿ. ಅಂದರೆ ಈ ಬಟನ್ ಪ್ರೆಸ್ ಮಾಡಿದ ಕೂಡಲೇ ನನಗೆ ಏಜ್ ಕ್ಯಾಲ್ಕುಲೇಟ್ ಆಗಬೇಕು. ಏಜ್ ಕ್ಯಾಲ್ಕುಲೇಟ್ ಏಜ್ ಅಂತ ಹೇಳಿ, ಈ ಬಟನ್ ಪ್ರೆಸ್ ಮಾಡಿದ ಕೂಡಲೇ ನನಗೆ ಏಜ್ ಕ್ಯಾಲ್ಕುಲೇಟ್ ಆಗಬೇಕು. ಸೊ ಇದರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಕಲರ್, ದೆನ್ ಬ್ಯಾಕ್ಗ್ರೌಂಡ್ ಕಲರ್, ಸೊ ಶೇಪ್ ಕೂಡ ರೌಂಡೆಡ್ ಮಾಡ್ಕೊಳ್ಳಿ. ಸೊ ಇದರ ಕೆಳಗೆ ಇನ್ನೊಂದು ಲೇಬಲ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ನಮಗೆ ಅದರ ರಿಸಲ್ಟನ್ನು ಡಿಸ್ಪ್ಲೇ ಆಗಬೇಕು. ಸೊ ಇಲ್ಲಿ ಹೇಗೆ ಡಿಸ್ಪ್ಲೇ ಆಗಬೇಕು ಅಂದರೆ, ಫಸ್ಟು ಇನ್ ಟರ್ಮ್ಸ್ ಆಫ್ ಇಯರ್, ಆಮೇಲೆ ಮಂತ್, ಆಮೇಲೆ ಡೇಸ್. ಸೊ ಈ ರೀತಿಯಲ್ಲಿ ಬರಬೇಕು. ಓಕೆ, ಸೊ ಇದು ಲೇಬಲ್ 4. ಸೊ ಇಲ್ಲಿ ಲೇಬಲ್ 1 ಡೇಟ್, ಇದು ಟೈಟ್ಲ್ ಇದೆ, ಎಕ್ಸಾಕ್ಟ್ ಏಜ್ ಕ್ಯಾಲ್ಕುಲೇಟರು, ಆ್ಯಂಡ್ ಲೇಬಲ್ 2 ಡೇಟ್ ಆಫ್ ಬರ್ತ್ ಇದೆ, ಆ್ಯಂಡ್ ಲೇಬಲ್ 3 ಕರೆಂಟ್ ಡೇಟ್ ಇದೆ, ಆ್ಯಂಡ್ ಲೇಬಲ್ 4 ನೀವು ಕ್ಯಾಲ್ಕುಲೇಟ್ ಮಾಡಿದಂಥ ಬಂದಂಥ ರಿಸಲ್ಟನ್ನು ಡಿಸ್ಪ್ಲೇ ಮಾಡಬೇಕು. ಇದು ಒಂದು ಡಿಸೈನ್ ಪಾರ್ಟ್. ಸೊ ಇಷ್ಟು ಡಿಸೈನ್ ಮಾಡಿದ ನಂತರ ದೆನ್ ಯು ಹ್ಯಾವ್ ಟು ಗೋ ಟು ದ ಬ್ಲಾಕ್ ಪ್ರೋಗ್ರಾಮಿಂಗ್. ಅಂದರೆ ನೀವು ಡೇಟ್ ಆಫ್ ಬರ್ತ್ ಕ್ಲಿಕ್ ಮಾಡಿದ ಕೂಡಲೇ ಏನು ಡೇಟ್ ಆಯ್ಕೆ ಮಾಡ್ತೀರಿ ಆ ಡೇಟ್ ಆಯ್ಕೆ ಮಾಡಿದ್ದನ್ನು ಬಂದು ಇಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಡಿಸ್ಪ್ಲೇ ಆಗೋದು ಹೇಗೆ, ಅದು ಬ್ಲಾಕ್ ಪ್ರೋಗ್ರಾಮಿಂಗ್ನಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಬ್ಲಾಕ್ ಪ್ರೋಗ್ರಾಮಿಂಗ್ ಹೋಗಿ, ಸೊ ಬ್ಲಾಕ್ಸ್ ಅಂತ ಪ್ರೆಸ್ ಮಾಡಿ. ಸೊ ಫಸ್ಟು ಡೇಟ್ ಪಿಕ್ಕರ್ 1. ಸೊ ಇಲ್ಲಿ ಯಾವುದೇ ಡೇಟನ್ನು ನೀವು ತೊಗೊಂಡ ಕೂಡಲೇ ಆಫ್ಟರ್ ಡೇಟ್ ಸೆಟ್, ಸೊ ಡೇಟ್ ಸೆಟ್ ಮಾಡಿದ ಕೂಡಲೇ ನಿಮಗೆ ಡೇಟ್ ಬಂದು ಕಾಣಿಸ್ಕೋಬೇಕು, ಹೌದಾ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಸೊ ಇಲ್ಲಿ ಲೇಬಲ್ 2ನಲ್ಲಿ ನನಗೆ ಡೇಟ್ ಬರಬೇಕು, ಸೆಟ್ ಲೇಬಲ್ 2.txt ಇದನ್ನು ತಗೊಳ್ಳಿ. ಸೊ ಈ ಲೇಬಲ್ 2ನಲ್ಲಿ ಏನೇನು ಬರಬೇಕು ಅಂದರೆ, ಸೊ ನನಗೆ ಡೇಟು, ಮಂತು, ಇಯರು ಡಿಸ್ಪ್ಲೇ ಆಗಬೇಕು ವಿತ್ ಸಪರೇಟ್ ಸ್ಲ್ಯಾಶ್. ಅದಕ್ಕೆ ಸ್ಟ್ರಿಂಗ್, ಜಾಯಿನ್ ಸ್ಟ್ರಿಂಗ್ ಅಂತ ಒಂದು ಬ್ಲಾಕ್ ಇರುತ್ತೆ, ಜಸ್ಟ್ ಇದನ್ನು ತಗೊಳ್ಳಿ. ಸೊ ಇಲ್ಲಿ ಡೇಟ್ ಪಿಕ್ಕರ್ 1ನಲ್ಲಿ ಕೆಳಗೆ, ಸೊ ಡೇಟ್ ಪಿಕ್ಕರ್ 1.day ಅಂತ ಇರುತ್ತೆ, ಜಸ್ಟ್ ಇದನ್ನು ತಗೊಳ್ಳಿ. ಅಂದರೆ ಇದು ಬಂದ ಮೇಲೆ ಏನಾಗುತ್ತೆ ಗೊತ್ತಾ, ಸೊ ಅಲ್ಲಿ ಡೇಟ್ನಲ್ಲಿ ಡೇ ಅಷ್ಟೇ ಪಿಕ್ ಮಾಡ್ಕೊಳ್ತದೆ, ನೀವು ಏನು ಆಯ್ಕೆ ಮಾಡಿರ್ತೀರಿ ಅದು. ಆಮೇಲೆ ಟೆಕ್ಸ್ಟಿಗೆ ಹೋಗಿ, ಸೊ ಒಂದು ಬ್ಲ್ಯಾಂಕ್ ಟೆಕ್ಸ್ಟ್ ತೊಗೊಳ್ಳಿ, ಇಲ್ಲಿ ನನಗೆ ಸ್ಲ್ಯಾಶ್ ಬರಬೇಕು, ಮೀನ್ಸ್ ಆಫ್ಟರ್ ಎವ್ರಿ ಡೇಟ್ ಕಾಂಪೊನೆಂಟ್ ಸ್ಲ್ಯಾಶ್ ಬರಬೇಕು. ಈ ರೀತಿ ನನಗೆ ಮಂತು ಬರಬೇಕು, ಇಯರ್ ಬೇಕು ಅಂದರೆ, ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಜಾಯ್ನಿಂಗ್ ಮಾಡಲಿಕ್ಕೆ ಆಪ್ಷನ್ಸ್ಗಳು ಇರ್ತವೆ, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಯಿನ್ ಮಾಡ್ಕೋಬೋದು. ಸುಮಾರು ನನಗೆ
ಐದು ಕಾಂಪೊನೆಂಟ್ಸ್ಗಳು ಬೇಕು. ಸೊ ಜಸ್ಟ್ ಐದು ಎಕ್ಸ್ಟೆನ್ಷನ್ ತೊಗೊಂಡು ಹೊರಗಡೆ ಕ್ಲಿಕ್ ಮಾಡಿ, ದೆನ್ ಈ ಡೇಟ್ ಪಿಕ್ಕರ್ ಒನ್ ಡೂಪ್ಲಿಕೇಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಡೇ ಬದಲಾಗಿ ಮಂತನ್ನು ಆಯ್ಕೆ ಮಾಡಿ. ಓಕೆ, ದೆನ್ ಈ ಸ್ಲ್ಯಾಶನ್ನು ಡೂಪ್ಲಿಕೇಟ್ ಮಾಡಿ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ. ಅಗೇನ್ ಡೂಪ್ಲಿಕೇಟ್ ಡೇಟ್ ಪಿಕ್ಕರ್ ಒನ್ ಡಾಟ್ ಮಂತ್ ಇಲ್ಲಿ ಇಯರ್ ಮಾಡಿಕೊಳ್ಳಿ. ಸೊ ಈ ರೀತಿಯಲ್ಲಿ ಡೇ ಮಂತ್ ಇಯರ್ ವಿತ್ ಸ್ಲ್ಯಾಶ್. ಸೊ ನಾನು ಡೇಟ್ ಪಿಕ್ಕರ್ ಒನ್ ಕ್ಲಿಕ್ ಮಾಡಿ ಏನು ಡೇಟ್ ಆಯ್ಕೆ ಮಾಡ್ಕೋತೀನಿ ಅದು ಆ್ಯಸ್ ಇಟ್ ಈಸ್ ಲೇಬಲ್ ಟೂನಲ್ಲಿ ಬಂದು ಡಿಸ್ಪ್ಲೇ ಆಗ. ಇದು ಒಂದೇ ಬ್ಲಾಕ್ ಕೋಡಿಂಗ್. ಅದೇ ರೀತಿಯಲ್ಲಿ ಡೇಟ್ ಪಿಕ್ಕರ್ ಟೂ ಕ್ಲಿಕ್ ಮಾಡಿದಾಗ, ವೆನ್ ಡೇಟ್ ಪಿಕ್ಕರ್ ಟೂ ಡಾಟ್ ಆಫ್ಟರ್ ಡೇಟ್ ಸೆಟ್, ಇಲ್ಲಿ ಕೂಡ ನನಗೆ ಲೇಬಲ್ ತ್ರೀನಲ್ಲಿ ಚೇಂಜ್ ಆಗಬೇಕು. ಸೊ ಜಸ್ಟ್ ಈ ಪಾರ್ಟನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಇಲ್ಲಿ ಲೇಬಲ್ ತ್ರೀ ತಗೊಳ್ಳಿ. ಅಂದರೆ ನನಗೆ ಲೇಬಲ್ ತ್ರೀನಲ್ಲಿ ಬರಬೇಕು, ಬಟ್ ಇಲ್ಲಿ ಡೇಟ್ ಪಿಕ್ಕರ್ ಒನ್ ಬದಲಾಗಿ ಡೇಟ್ ಪಿಕ್ಕರ್ ಟೂ ತಗೊಳ್ಳಿ. ಯಾಕಂದರೆ ನಾನು ಡೇಟ್ ಪಿಕ್ಕರ್ ಟೂ ಕ್ಲಿಕ್ ಮಾಡ್ತಾ ಇದ್ದೀನಿ. ಎರಡನೇ ಡೇಟ್ ಪಿಕ್ಕರ್ನಲ್ಲಿ ಡೇ ಮಂತ್ ಇಯರ್ ಏನು ಕ್ಲಿಕ್ ಮಾಡ್ತಾ ಇದ್ದೀನಿ ಅದು ಲೇಬಲ್ ತ್ರೀನಲ್ಲಿ ಬಂದು ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ದೆನ್ ನಾನು ಏಜ್ ಕ್ಯಾಲ್ಕುಲೇಟ್ ಅಂತ ಒಂದು ಬಟನ್ ಹಾಕ್ಕೊಂಡಿದ್ದೀನಿ. ಈ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಇವು ಎರಡರ ನಡುವೆ ಇರುವಂಥ ಡಿಫ್ರೆನ್ಸಸ್ಸನ್ನು ನನಗೆ ಲೇಬಲ್ ಫೋರ್ನಲ್ಲಿ ಬಂದು ಡಿಸ್ಪ್ಲೇ ಆಗಬೇಕು. ಓಕೆ, ಅದು ಹೇಗೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಲೇಬಲ್ ಫೋರ್ ತಗೊಳ್ಳಿ. ಇಲ್ಲಿ ಸೆಟ್ ಲೇಬಲ್ ಫೋರ್ ಡಾಟ್ ಟೆಕ್ಸ್ಟ್ ತಗೊಳ್ಳಿ. ಸೊ ಸೆಟ್ ಲೇಬಲ್ ಫೋರ್ ಡಾಟ್ ಟೆಕ್ಸ್ಟ್, ಆಮೇಲೆ ಇಲ್ಲಿ ಕೂಡ ಒಂದು ಸ್ಟ್ರಿಂಗನ್ನು ಜಾಯಿನ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಸ್ಟ್ರಿಂಗ್ ತಗೊಳ್ಳಿ. ಈಗ ನನಗೆ ಇಲ್ಲಿ ಏನಾಗಬೇಕು ಅಂದರೆ ಫಸ್ಟ್ ಇಯರ್ ಡಿಫ್ರೆನ್ಸ್ ಆಗಬೇಕು, ಆಮೇಲೆ ಮಂತ್ ಡಿಫ್ರೆನ್ಸ್ ಆಗಬೇಕು, ಆಮೇಲೆ ಡೇ ಡಿಫ್ರೆನ್ಸ್ ಆಗಬೇಕು. ಸೊ ಡಿಫ್ರೆನ್ಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಮ್ಯಾಥ್ಸ್ ಬಿಲ್ಟಿನ್ ಫಂಕ್ಷನಿಗೆ ಹೋಗಿ. ಸೊ ಇದರಲ್ಲಿ ಮೈನಸ್ ಒಂದು ಬ್ಲಾಕ್ ಇದೆ. ಸೊ ಜಸ್ಟ್ ಇದನ್ನು ತಗೊಳ್ಳಿ. ಇದರೊಳಗೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಡೇಟ್ ಪಿಕ್ಕರ್ ಟೂ, ಅಂದರೆ ಡೇಟ್ ಪಿಕ್ಕರ್ ಟೂನಲ್ಲಿ, ಸೊ ಡೇಟ್ ಪಿಕ್ಕರ್ ಟೂ ಡಾಟ್ ಇಯರ್, ಸೊ ಡೇಟ್ ಪಿಕ್ಕರ್ ಟೂ ಡಾಟ್ ಇಯರ್ ಅಂತ ತಗೊಳ್ಳಿ. ಸೊ ಇಲ್ಲಿ ನೀವು ಚೇಂಜ್ ಮಾಡ್ಕೋದು, ಡೇಟ್ ಪಿಕ್ಕರ್ ಟೂ ಡಾಟ್ ಮಂತ್ ಅನ್ನು ತೊಗೊಂಡು ಇದನ್ನು ಇಯರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಡೇಟ್ ಪಿಕ್ಕರ್ ಟೂ ಡಾಟ್ ಇಯರ್ ಮೈನಸ್ ಇದನ್ನೇ ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೇಟ್ ಪಿಕ್ಕರ್ ಒನ್ ಮಾಡ್ತೀನಿ, ಅಂದರೆ ಡೇಟ್ ಪಿಕ್ಕರ್ ಟೂನಲ್ಲಿ ಕರೆಂಟ್ ಡೇಟ್ ಇದೆ, ಆ್ಯಂಡ್ ಡೇಟ್ ಪಿಕ್ಕರ್ ಒನ್ನಲ್ಲಿ ಡೇಟ್ ಆಫ್ ಬರ್ತ್ ಇದೆ. ಈಗ ನಾನು ಕರೆಂಟ್ ಡೇಟ್ನಲ್ಲಿ ಕರೆಂಟ್ ಇಯರ್ನಲ್ಲಿ ಡೇಟ್ ಆಫ್ ಬರ್ತಿನ ಇಯರ್ ಲೆಸ್ ಮಾಡಿಬಿಟ್ರೆ ನನಗೆ ಎಷ್ಟು ಏಜ್ ಅನ್ನೋದನ್ನು ಸಬ್ಸ್ಟ್ರಾಕ್ಟ್ ಮಾಡಿ ನನಗೆ ಹೇಳುತ್ತೆ. ಹೌದಾ? ಸೊ ನಡುವೆ ನನಗೆ ಸ್ಟ್ರಿಂಗ್ ಬೇಕು. ಸೊ ಅದಕ್ಕೆ ಟೆಕ್ಸ್ಟ್ ತೊಗೊಂಡು, ಸೊ ಒಂದು ಕಾಮನ್ ಸ್ಟ್ರಿಂಗ್ ತೊಗೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಸ್ಪೇಸ್ ಹಾಕಿ ಇಯರ್ ಅಂತ ಟೈಪ್ ಮಾಡಿ, ಆ್ಯಂಡ್ ಪುಟ್ ಎ ಕಾಮಾ. ಅಂದರೆ ನನಗೆ ಎಷ್ಟು ಇಯರ್ಸ್ಗಳು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ 42 ಇಯರ್. ಸೊ ಈ ರೀತಿಯಲ್ಲಿ ಬರುತ್ತೆ. ಸೊ ಜಸ್ಟ್ ಇದನ್ನು ಹಾಕಿದ ನಂತರ ನೆಕ್ಸ್ಟು ಜಾಯಿನ್ ಸ್ಟ್ರಿಂಗ್ ತೊಗೊಳ್ಳಿ. ಸುಮಾರು 6 ಸ್ಟ್ರಿಂಗ್ಸ್ಗಳು ಬೇಕಾಗ್ತವೆ. ಸೊ ಜಸ್ಟ್ ನೀವು ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಸೊ ಇದು ಆದ ನಂತರ ದೆನ್ ಇದನ್ನು ಡೂಪ್ಲಿಕೇಟ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿ. ಇಲ್ಲಿ ಇಯರ್ ಬದಲಾಗಿ ಮಂತನ್ನು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ನೌ ಐ ವಾಂಟ್ ಟು ಡಿಫ್ರೆನ್ಷಿಯೇಟ್ ಡೇಟ್ ಪಿಕ್ಕರ್ ಟೂ ಡಾಟ್ ಮಂತ್, ಡೇಟ್ ಪಿಕ್ಕರ್ ಒನ್ ಡಾಟ್ ಮಂತ್. ಅಂದರೆ ಇಲ್ಲಿ ಮೈನಸ್ ಮಾಡಿದರೆ ಡೇಟ್ ಪಿಕ್ಕರ್ ಟೂ ಮಂತ್ನಲ್ಲಿ ಡೇಟ್ ಪಿಕ್ಕರ್ ಒನ್ ಮೈನಸ್ ಮಾಡಿಬಿಟ್ರೆ ಎಷ್ಟು ತಿಂಗಳ ಅನ್ನೋದು ಗೊತ್ತಾಗುತ್ತೆ. ಸೊ ಇದ್ರ ಮುಂದೆ ಈ ಟೆಕ್ಸ್ಟ್ ಕೂಡ ಇಯರ್ ಬದಲಾಗಿ ನಾನು ಮಂತ್ಸ್ ಅಂತ ಬರೀತೀನಿ, ಎಷ್ಟು ತಿಂಗಳುಗಳು ಅನ್ನೋದು ಗೊತ್ತಾಗುತ್ತೆ. ಸೊ ಪುಟ್ ಎ ಕಾಮಾ. ಅದು ಆದ ನಂತರ ನೆಕ್ಸ್ಟು ಅಗೇನ್ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೊ ನನಗೆ ಡೇಟ್ ಪಿಕ್ಕರ್ ಟೂ ಮಂತ್ ಬದಲಾಗಿ ಡೇ ಅಂತ ತೊಗೊಳ್ತೀನಿ. ಅಂದರೆ ಡೇಟ್ ಪಿಕ್ಕರ್ ಒನ್ ಡೇ, ಅಂದರೆ ಡೇಟ್ ಪಿಕ್ಕರ್ ಟೂ ಡೇ ಮೈನಸ್ ಡೇಟ್ ಪಿಕ್ಕರ್ ಒನ್ ಡೇ ಲೆಸ್ ಆಗುತ್ತೆ. ಎಷ್ಟು ದಿವಸಗಳು ಅನ್ನೋದು ಕೂಡ ಕ್ಯಾಲ್ಕುಲೇಟ್ ಆಗ್ತದೆ. ಸೊ ದೆನ್ ಸೊ ಇದನ್ನು ಡೂಪ್ಲಿಕೇಟ್ ಮಾಡಿ ಕೆಳಗೆ ಡೇಸ್ ಅಂತ ಟೈಪ್ ಮಾಡಿ. ಸೊ ಇದು ಪ್ರೋಗ್ರಾಮಿಂಗ್ ಪಾರ್ಟ್. ಸೊ ಇಷ್ಟು ಬ್ಲಾಕ್ ಪ್ರೋಗ್ರಾಮಿಂಗ್ ಪಾರ್ಟ್ ಮುಗಿದ ನಂತರ ದೆನ್ ಯು ಕ್ಯಾನ್ ಸ್ಟಾರ್ಟ್ ಟೆಸ್ಟಿಂಗ್ ಯುವರ್ ಅಪ್ಲಿಕೇಶನ್. ಸೊ ಟೆಸ್ಟ್ ಹೇಗೆ ಮಾಡಬೇಕು? ಸೊ ಜಸ್ಟ್ ಗೋ ಟು ದ ಕನೆಕ್ಟ್ AI ಕಂಪ್ಯಾನಿಯನ್. ಸೊ ನಿಮ್ಮ ಮೊಬೈಲ್ ಆನ್ ಮಾಡಿಕೊಂಡು AI ಕಂಪ್ಯಾನಿಯನ್ MIT
AI2 companion ತಗೊಳ್ಳಿ ಸ್ಕ್ಯಾನ್ QR ಕೋಡ್ ಅಂತ ಸ್ಕ್ಯಾನ್ ಮಾಡಿ QR ಕೋಡ್ ದೆನ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ರನ್ ಆಗುತ್ತದೆ ಸೊ ಈಗ ಡೇಟ್ ಆಫ್ ಬರ್ತ್ ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಡೇಟ್ ಆಫ್ ಬರ್ತ್ ಬರುತ್ತೆ ಫಾರ್ ಎಕ್ಸಾಂಪಲ್ ಸೊ ನಾನು ಡೇಟ್ ಆಫ್ ಬರ್ತ್ ಹಾಕ್ತೀನಿ ಸೊ ಏಪ್ರಿಲ್ 5 ಸೊ ಆಮೇಲೆ ಇಲ್ಲಿ ಟೈಪ್ ಕೂಡ ಮಾಡಬಹುದು ನೀವು ಸೊ ಐಕೆನು ಮಾಡ್ಕೋಬಹುದು 1979 ಸೊ ಇದು ನನ್ನ ಡೇಟ್ ಆಫ್ ಬರ್ತ್ ಅದು ಆದ ನಂತರ ಕರೆಂಟ್ ಡೇಟ್ ತಗೊಳ್ಳಿ ಸೊ ಕರೆಂಟ್ ಡೇಟ್ ಏಪ್ರಿಲ್ 28 21 ಇದೆ ಸೊ ಜಸ್ಟ್ ಅದು ತಗೊಂಡ್ಬಿಡಿ ಸೊ ಈಗ ಡೇಟ್ ಆಫ್ ಬರ್ತ್ ಮತ್ತು ಕರೆಂಟ್ ಡೇಟ್ ಎರಡೂ ಬಂತು ಕ್ಯಾಲ್ಕುಲೇಟ್ ಏಜ್ ಬಟನ್ ಅನ್ನು ಪ್ರೆಸ್ ಮಾಡಿ ಸೊ ಎಕ್ಸಾಕ್ಟ್ಲಿ ನಿಮಗೆ ತೋರಿಸುತ್ತೆ ಸೊ 42 ಇಯರ್ಸ್ 0 ಮಂತ್ ಆ್ಯಂಡ್ 23 ಡೇಸ್ ಸೊ ಇದರ ಅರ್ಥ ಎಕ್ಸಾಕ್ಟ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡಿ ಏಜ್ ಇನ್ ಟರ್ಮ್ಸ್ ಆಫ್ ಇಯರ್ ಮಂತ್ ಆ್ಯಂಡ್ ಡೇಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ ಸೊ ಐ ಆಮ್ ಗೋಯಿಂಗ್ ಟು ಶೋ ಯು ದ ಸ್ಕ್ರೀನ್ ಓಕೆ ಸೊ ದಿಸ್ ಈಸ್ ವಾಟ್ ಹೌ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಏಜ್ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ವೆರಿ ಎಫೆಕ್ಟಿವ್ಲಿ ಸೊ ಇದು ಇವತ್ತಿನ ಸೆಷನ್ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಇನ್ನೂ ಇದಕ್ಕಿಂತ ಇನ್ನೋವೇಟಿವ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು ಡೇಟ್ ಪಿಕ್ಕರ್ ಆಯ್ಕೆ ಮಾಡಿಕೊಂಡು ಓಕೆ ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕಿಂತ ಇನ್ನೂ ಚೆನ್ನಾಗಿರುವಂಥ ಕಾಂಪೋನೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ ಸೊ ಇವತ್ತಿನ ಸೆಷನಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್